ಸಿಎಂ ಸ್ಥಾನದ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನಂತ ರಿಯಾಕ್ಟ್ ಮಾಡಿದ್ದಾರೆ? ಏನು ಕಾಂಗ್ರೆಸ್ ಪರವಾಗಿ ರಿಯಾಕ್ಟ್ ಮಾಡ್ತಾರೆ? ಖಂಡಿತವಾಗ್ಲೂ ಇಲ್ಲ, ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ, ಅದು ಅವರ ಆಟ, ಅವರು ಅವರ ಹೇಳಿಕೆ, ಅವರ ಮಾತು, ಅವರ ನಾಲ್ಗೆ, ಅವರಿಗೆ ಇಷ್ಟ ಬಂದಾಗ ಅವರು ಹೇಳ್ತಾರೆ. ಫ್ರೀಡಂ ಆಫ್ ಸ್ಪೀಚ್ ಇಲ್ಲಿ ಯಾವ ರೀತಿ ಬೇಕಾದರೂ ಬಳಕೆ ಆಗುತ್ತೆ. ಡಿ ಕೆ ಶಿ ಹೋದಲ್ಲೆಲ್ಲ ನಾನೇ ಸಿ ಎಂ ಅಂತಾರೆ, ಸಿದ್ದರಾಮಯ್ಯ ಕೂಡ ನಾನೇ ಸಿ ಎಂ ಅಂತಾರೆ. ಆದರೆ ಜನರ ಮನಸ್ಥಿತಿಯಲ್ಲಿ ಇವರಿಬ್ಬರೂ ಇಲ್ಲ, ಇಬ್ಬರು ಮುಖ್ಯಮಂತ್ರಿ ಕನಸು ಕಾಣ್ತಾ ಇದ್ದಾರೆ, ಆದರೆ ಅವರಿಬ್ಬರ ಕನಸು ನನಸಾಗೋದಿಲ್ಲ ಅಂತ ಇಲ್ಲಿ ಬಸವರಾಜ ಬೊಮ್ಮಾಯಿಯವರು ಹೇಳ್ತಾ ಇದ್ದಾರೆ. ಹಾಗಾದರೆ ಬಸವರಾಜ ಬೊಮ್ಮಾಯಿಯವರೇ, ನಿಮ್ಮ ಕನಸೇನು, ನಿಮ್ಮ ಹೇಳಿಕೆ ಏನು, ನೀವು ಅಧಿಕಾರಕ್ಕೆ ಬರ್ತೀರಿ ಅಂತನಾ? ಹೀಗೆ ಜನರಲ್ಲೂ ಕೂಡ ಈ ಪ್ರಶ್ನೆಗಳು ಉದ್ಭವಿಸಬಹುದಲ್ವೇ? ಯಾರೇ ರಿಯಾಕ್ಟ್ ಮಾಡಿದರೂ ಕೂಡ ಅದಕ್ಕೆ ಮತ್ತಷ್ಟು ರಿಯಾಕ್ಷನ್ಸ್ಗಳು ಕೂಡ ಬರುತ್ತವೆ. ಪ್ರತಿ ಆಕ್ಷನ್ಗಳಿಗೂ ಕೂಡ ರಿಯಾಕ್ಷನ್ ಇದ್ದೇ ಇರುತ್ತೆ. ಆದರೆ ಅವರಿಬ್ಬರ ಕನಸು ಕೂಡ ನನಸಾಗೋದಿಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವರೇನು ಭವಿಷ್ಯಗಾರರಲ್ಲ, ಜನರ ಪಲ್ಸ್ ಏನಿದೆ ಅಂತ ಯಾರಿಗೂ, ಫಲಿತಾಂಶ ಬಂದಾಗ ಜನರ ಪಲ್ಸ್ ಸಿಗುತ್ತದೆ. ಖಂಡಿತವಾಗಿಯೂ ಜನರ ಬೆಂಬಲ ಇದ್ದರೆ ಎಮ್ ಎಲ್ ಎ ಆಗೋದು, ಇಲ್ಲಿದ್ದರೆ ಆಗೋದಿಲ್ಲ. ಅದೇನು ಅವ್ರೇನು ಹೊಸದೇನು ಹೇಳಿಲ್ಲ, ಅವರೇನು ಹೊಸ ವಿಚಾರ ಏನು ಹೇಳಿಲ್ಲ. ಇನ್ನು ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅಧಿಕಾರಕ್ಕೇ ಬರಲ್ಲ, ಇಲ್ಲದೇ ಇರುವ ಸೀಟಿಗೆ ಇಬ್ಬರು ಗುದ್ದಾಡ್ತವ್ರೆ, ಇದು ಭಾಳ ಸ್ಪಷ್ಟ ಆಗ್ತದೆ. ಇದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಆಗೋಕ್ಕಾಗಿ ಈ ಹೋರಾಟ ನಡೀತಾ ಇದೆ. ಹೊರತಾಗಿ ಜನರಿಗೆ, ಕರ್ನಾಟಕದ ಜನತೆಗೆ ಏನೋ ಒಳ್ಳೇದು ಮಾಡೋದು ಸಲುವಾಗಿ ಎಂದೂ ಕೂಡ ಅವ್ರು ಮಾಡಿಲ್ಲ. ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆನ ಆಶ್ಚರ್ಯಕರ ಏನಿಲ್ಲ, ಅಲ್ಲಿ ಅಂತರಂಗದಲ್ಲಿ ನಡೆಯೋದರ ಪ್ರತಿಬಿಂಬ ಅದು ಅಷ್ಟೆ. ಅದು ಅವರೇನು ಭವಿಷ್ಯಗಾರರಲ್ಲ, ಜನರ ಪಲ್ಸ್ ಏನಿದೆ ಅಂತ ಯಾರಿಗೂ, ಫಲಿತಾಂಶ ಬಂದಾಗ